ನಾವುನು ದಿಶಾ ಮೀಟಿಂಗ್ ಮಾಡ್ತಾ ಇದ್ರಿ, ಕೆಡಿಬಿ ಮೀಟಿಂಗ್ ಮಾಡ್ತಾ ಇದ್ರಿ, ಆ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ನಮ್ಮ ಜೊತೆಲಿ ಇದ್ರು, ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ ನೀವು ನೋಡಿದಿರಿ. ಇವತ್ತು ನಾನು ಇವರು ಸಚಿವರಾಗಿ ಬಂದಿದ್ದಾದ್ಮೇಲೆ ಇದು ನಾನು ಪ್ರಥಮವಾಗಿ ಅವರ ಜೊತೆಲಿ ನಾನು ಮೀಟಿಂಗ್ ಬಂದೆ. ಬಂದಂತ ಸಂದರ್ಭದಲ್ಲಿ ಅವರದೇ ಪಕ್ಷದಲ್ಲಿ ಇರತಕ್ಕಂತ ಶಾಸಕರು ಇಲ್ಲಿರತಕ್ಕಂತ ಸ್ಥಳೀಯವಾಗಿರತಕ್ಕಂತ ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ನನಗಂತೂ ನಗು ಬಂತು. ಇಲ್ಲಿ ಟೋಟಲ್ ಆಗಿ ಸರ್ಕಾರದಲ್ಲಿ ಇಲ್ಲಿ ನಮ್ಮಲ್ಲಿ ಡಿಸಿ ವರ್ ಇರಬಹುದು, ನಮ್ಮಲ್ಲಿ ಅಧಿಕಾರಿಗಳು ಇರಬಹುದು, ಇವರೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಸ್ಥಳೀಯವಾಗಿರತಕ್ಕಂತ ಶಾಸಕರುಗಳನ್ನು ಧಿಕ್ಕರಿಸಿ ಯಾವ ರೀತಿ ಇಲ್ಲಿ ನಾವು ರೂಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಅವರೇ ಹೇಳಿದರು, ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು, ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ, ಡಿ ಸಿ ವರ್ಗೂ ಹೇಳ್ತಾ ಇರು, ವಾರ್ನ್ ಮಾಡ್ತಾ ಇರ್ರಿ, ನೀವು ಶಾಸಕರು ನೀವು ಗಮನಕ್ಕೆ ತಗೊಳ್ದಿರೋ ಹೆಂಗೆ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಟೋಟಲಿ ಇಲ್ಲಿ ಅಧಿಕಾರಿಗಳು ಯಾರೂ ಈ ಶಾಸಕರ ಮಾತಾಗಲಿ ಇಲ್ಲಾಂದರೆ ಮಂತ್ರಿಗಳ ಮಾತಾಗಲಿ ಕೇಳ್ತಾ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಫೈಲೂರ್ ಆಗಿದೆ ಕಾಂಗ್ರೆಸ್ ಸರ್ಕಾರ, ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಫೈಲೂರ್ ಆಗಿದೆ.